ಶಾಕ್ ಆಗಿದೆ. ತಾವು ಸೋಲುವಿಲ್ಲ ಅಂತ ತಿಳ್ಕೊಂಡಿದ್ರು ಅವರು, ನಾನು ಅಜಯ ಅಂತ ತಿಳ್ಕೊಂಡಿದ್ರು. ಆದ್ರೆ ನೋಡ್ರಿ, ಯಾವ ಅಜಯ ಅಂತ ಅಂತ ಮಹನೀಯರು ಬಂದು ಯಾರ ಸೋಲು ಅನುಭವಿಸಿದ್ದಾರೆ. ಆ ಸೋಲಿನ ಶಾಕಿಂದ ನಾನು ಹೊರಗೆ ಬಂದಿಲ್ಲ ಅಂತ ಅನಿಸ್ತಾರೆ ಮಾತಾಡೋದು ನೋಡ್ರಿ. ಅದಕ್ಕೆ ಹಿಂಗೇನೋ ಆಧ್ಯಾತ್ಮಿಕ ನಮ್ಮಲ್ಲಿ ಒಂದು ಮೂರೇನೋ ಬರ್ತವ್ರು, ಒಂದು ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ, ಇನ್ನೊಂದು ಏನು ವೈರಾಗ್ಯಗಳು ಬರ್ತವೆ. ಹಂಗೆ ಇದು ವೈರಾಗ್ಯ ಬಂದದ ಅವರಿಗೆ. ಈಗ ಸೋತ ಇದ್ದ ಸ್ಮಶಾನದಾಗ ಎಲ್ಲ ಅಂತಾರೆ, ಅಪ್ಪ ಇನ್ನೇನದ ಜೀವನದೊಳಗೆ ಮುಗಿದೋದು, ಏನು ಮಕ್ಕಳು ಹೆಣ್ಣು ಮಕ್ಕಳು ಸರಿ ದುಡಿದು, ಅದು ಹೆಣ್ಮಕ್ಕಳು ಏನು ಗಂಡಗಳು ಸರಿ ದುಡಿದು, ಇನ್ನು ಮುಗಿದು ಇಷ್ಟೇ ಬದುಕಂತ ಹೇಳಿ ಹೊರಗೆ ಬರ್ತಾರೆ. ಹೊರಗೆ ಬಂದು ಬಂದು ಕೊಡ್ತಾರೆ, ಏನು ಮಾಡಿದ್ರೆ ನಾವು ಊಟ ಮಾಡಿದ್ರು ಅಂತ ಕೇಳ್ತಾರೆ. ಹಂಗೆ ಇದೊಂದು ರೀತಿ ಏನಪ್ಪ ಅಂದ್ರೆ ಸ್ಮಶಾನ ವೈರಾಗ್ಯ. ದೇವ್ರು ಸೋತಾರೆ ಪಾಪ ಹೊಡೆದು ಬಿಡ್ತದೆ ಮನುಷ್ಯ. ಡಿ ಕೆ ಸುರೇಶ್ ಅವರು ಸಾಕಷ್ಟು ಬಾರಿ ಹೇಳಿಕೆನ ಕೊಟ್ಟರು, ಏನಂತ ನನಗೆ ರಾಜಕೀಯ ಅಂದ್ರೆ ಇಷ್ಟ ಇರಲಿಲ್ಲ, ಯಾವುದೋ ಕಾರಣಾಂತರಗಳಿಂದ ಅಥವಾ ಅದೇನೋ ಆಕಸ್ಮಿಕವಾಗಿ ಬಂದಿದ್ದಷ್ಟೇನೆ. ಅದು ಹೆಂಗೆ ಬಂದಿದ್ದನೋ ಏನಾಗಿದ್ದನೋ ಪಾಪ ಅವ್ರ ಜೀವನದಲ್ಲ ಬಂದಿದ್ದಾರೆ. ಈಗ ಒಬ್ಬ ರಾಜಕಾರಣಿ ಆಗಿದ್ದಾರೆ. ಇವತ್ತು ಅದೇ ಹೇಳಿ ನಿಮ್ಗೆ, ಈ ಸ್ಮಶಾನ ವೈರಾಗ್ಯ ಬಂದಂಗೆ ಆಗಿದೆ ಅವ್ರಿಗೆ. ಇವತ್ತು ಅವ್ರು ಮಾತಾಡಿದ್ದೆಲ್ಲ ಸತ್ಯಂತೂ ಅಲ್ಲ ಸುಳ್ಳಂತೂ ಅಲ್ಲ. ಈ ಒಂದು ಇದೊಂದು ವರ್ಷ ನಾವು ವೇಟ್ ಮಾಡ್ಬೇಕಾಗ್ತದೆ, ಆದ್ರೆ ಮತ್ತೆ ಬದಲಾಗ್ಬೋದು. ಅಷ್ಟೊಳಗೆ ನೋಡ್ರಿ, ಯಾವಾಗ ದಿನಾನು ಸಂಡೇ ಇರೋದಿಲ್ಲ, ವಾರದ ಒಂದಷ್ಟು ಸಂಡೇ ಬರ್ತದೆ, ಅದು ನಕ್ಕಿ ಬರ್ತಿರ್ತದೆ. ಹಂಗೆ ಜೀವನದೊಳಗೆ ಏನು ಹೊಡೆತಲು ಬಿದ್ದಾಗ ಅದರಲ್ಲೂ ದೊಡ್ಡ ಅಂತರದಿಂದ ಸೋತಾಗ ಇವೆಲ್ಲ ಕೂಡ ಸ್ವಾಭಾವಿಕ. ಹಂಗೆ ಅವ್ರಿಗೂ ಬಂದಿರ್ಬೋದು, ಮತ್ತು ಅವರು ಬುದ್ಧಿವಂತರಿದ್ದಾರೆ, ಮತ್ತು ಜನರ ಮನಸ್ಸ ನಾಡಿ ಮಿಡಿತು ಅಂತ ತಿಳ್ಕೊಳ್ಳೋ ಪ್ರಯತ್ನ ಏನೋ ಮಾಡ್ತಾ ಇದ್ದಾರೆ. ಕಡೆ ಹಿಂಗೆ ಬಂದು ಏನೋ ಸಿಂಪಥೆಟಿಕ್ ಆಗಿ ಮಾತಾಡಿದ್ರೆ ಜನ ನನ್ನ ಪರವಾಗಿ ಒಂದಿಷ್ಟು ಒಳ್ಳೆಯ ಭಾವನೆಗಳನ್ನು ತರ್ಬೋದೇನೋ ಅಂತ ಅದನ್ನು ಜನ ತಿರಸ್ಕಾರ ಬಿಡಾರೆ. ಯಾಕೆ ನಾವು ಹೋಗ್ಬೇಕು ಅನ್ನೋದು ದೊಡ್ಡ ವೈರಾಗ್ಯತೆ ಮಾತಾಡೋದು ಏನದಪ್ಪ ಅಂದ್ರೆ ಸಹಜವಾಗಿ ಅವ್ರು ವಿರೋಧಿಗೆ ಸಹಿತ ಹೌದಪ್ಪ ಪಾಪ ಒಳ್ಳೆ ಮನುಷ್ಯ ಅನ್ನೋದು ಭಾವ ಬರ್ತದೆ. ಅದು ಅವ್ರು ಬೇಕಂದು ಮಾಡ್ತಾ ಇದ್ದಾರೆ ಅಂತ ಹೇಳೋದಿಲ್ಲ, ಅದು ವೈರಾಗ್ಯ ಅದು ಹೇಳಿ ನಿಮ್ಗೆ ಆ ಸ್ಥಿತಿ ಹಂಗೆ ಬಂದಿದೆ ಮಾನಸಿಕವಾಗಿ. ಅದಕ್ಕೆ ಅವ್ರು ಮಾತಾಡಿದ್ರೆ ಅವ್ರು ನಿಲ್ತಾರೋ ಇಲ್ಲೋ ಅಥವಾ ಅವರು ನಿಲ್ಲು ಮನಸ್ಸು ಅದನ್ನು ಇಲ್ಲೋ ಅನ್ನೋದು ಅವ್ರು ಒಬ್ರಿಗೂ ಸಹಿತ ಗೊತ್ತಾಗುವುದಿಲ್ಲ. ಅದು ಯಾಕಂದ್ರೆ ಮನಸ್ಸು ಅನ್ನೋದು ಹಂಗದ ರೀ. ಅದು ಮನಸ್ಸು ಒಂದು ಕ್ಷಣದ ನಮ್ಗೆ ಏನು ಬೇಡ ಅನಿಸ್ತದೆ, ಮತ್ತೊಂದು ಕ್ಷಣ ಎಲ್ಲ ಆನಂದದಾಯಕ ಆದಾಗ ಏ ನಾ ಇನ್ನೊಂದು 10 ವರ್ಷ ಬದುಕಬೇಕು ಅನ್ನೋದು ಭಾವ ಬರ್ತದೆ. ಇದು ಜೀವನ ಚಂಚಲ, ಆಯಾ ಸಂದರ್ಭಕ್ಕೆ ಡಿಸಿಷನ್ ತಗೋತಾರೆ. ಹಂಗೆ ರಾಜಕೀಯ ಸಹಿತ ಅಷ್ಟ. ಓಕೆ, ಇವಾಗ BJP ಕಡೆಯಿಂದ ಯಾರು ನಿಂತ್ಕೊಳ್ಬೋದು ಅಥವಾ BJP JDS ಮೈತ್ರಿಯಿಂದ ಯಾರು ನಿಂತ್ಕೊಳ್ಬೋದು? ನೋಡಿ, CP ಯೋಗೇಶ್ವರ್ ಅಂತ ಅವ್ರು ಪ್ರಯತ್ನ ನಡೆಸಿದ್ದಾರೆ. ಅವರು BJP ವತಿಯಿಂದ ನಿಲ್ಲುವಂಥ ಪ್ರಯತ್ನ ನಡೆಸಿದ್ದಾರೆ. ಅವ್ರಿಗೆ ಡೈರೆಕ್ಟ್ ಯಾರು ಇನ್ಡೈರೆಕ್ಟ್ ವಿರೋಧ ಅದ ನಮ್ಮ ಇವ್ರದ್ದು, ಎಚ್ ಡಿ ಕುಮಾರಸ್ವಾಮಿ ಉಳ್ದಾಗಲಿ ಅಥವಾ ಇನ್ನುಳ್ದವ್ರದ್ದಾಗಲಿ, ಆದರೂ BJP ಯಾವ ಡಿಸಿಷನ್ ತಗೊಳ್ತದೆ ಅದನ್ನು ಡಿಪೆಂಡ್ ಅದ. ಮತ್ತು ಅದ್ರ ಜೊತೆಗೆ ಈಗ ಇಬ್ಬರು ಜೋಡಿ ಆದಾಗ ಇದ್ದಾರಂದ್ರೆ ಒಂದು ಏನಾದರೂ ಎಚ್ಚರಿಕೆ ಅವ್ರು ಒಪ್ಪಿಗೆ ಇಲ್ಲದ ಯಾರನ್ನಲ್ಲಿ ಟಿಕೆಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು CP ಯೋಗೇಶ್ವರ್ ಸಿಕ್ತಪ್ಪ ಅಂತಂದ್ರೆ ಸ್ವಲ್ಪ ಎರಡೂ ಪಕ್ಷಗಳ ಅದಕ್ಕೆ ಸಪೋರ್ಟ್ ಮಾಡಿದರೆ ಗೆಲ್ಲೋ ಅವಕಾಶ ಹೆಚ್ಚಾಗ್ತದೆ. ಕಾಂಗ್ರೆಸ್ ಕಡೆಯಿಂದ DK ಬ್ರದರ್ಸ್ ಬಿಟ್ಟು ಅಥವಾ DK ಫ್ಯಾಮಿಲಿ ಬಿಟ್ಟು ಯಾರು ನಿಂತ್ಕೊಳ್ಬಹುದು, ಅಲ್ಲಿ ಯಾರು ಯೋಗ್ಯರು ಅಂತ ನಿಮ್ಗೆ ಅನಿಸುತ್ತೆ ಸರ್? ನೋಡಿ, ಆ ಭಾಗದಲ್ಲಿ ವಿಶೇಷವಾಗಿ ಅಲ್ಲಿ ತಿಕ್ಕಾಟಿರೋದು ಒಕ್ಕಲಿಗರನ್ನು ಕರೆದಾರೆ. ಯಾಕಂದರೆ ವಿಶೇಷವಾಗಿ ಅದು ಏನಪ್ಪ ಸುತ್ತಮುತ್ತ ಎಲ್ಲ ಒಕ್ಕಲಿಗ ಸ್ಥಳದ ಮಂಚಗಳು ಹೆಚ್ಚು ಅಥವಾ ಒಕ್ಕಲಿಗರು ಹೆಚ್ಚಿರೋದ್ರಿಂದ ಅವರ ಮಂಚಕ್ಕೆ ಸಂಬಂಧಿಸಿದವರಂದ್ರೆ ಈಗ ಜೋರು ಇರೋದು ಇವ್ರು ಇಬ್ಬರು ಜನ. ಈಗ ಯಾರದಪ್ಪ ಅಂತಂದ್ರೆ ಈಗ ಹೆಚ್ಚಿನ DK ಶಿವಕುಮಾರ್ ಅವ್ರದ್ದು, ಸುರೇಶ್ ಅವ್ರದ್ದು, ಇವ್ರು ಬೆಂಬಲ ಇವ್ರು ಯಾರಿಗೆ ಬೆಂಬಲಿಸ್ತಾರ ಅವ್ರು ಸ್ವಲ್ಪ ಹೋಪ್ಸ್ ಹೆಚ್ಚಿರ್ತಾವೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ DK ಶಿವಕುಮಾರ್ ಅವರಿಗಾಗಲಿ ಇನ್ನೊಬ್ಬರಿಗಾಗಲಿ ತಾವು ನಿಲ್ಲಿದ್ದು ತಮಗೆ ಬೇಕಾದ ವ್ಯಕ್ತಿ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ಬರುವಂಥದ್ದು ಬಹಳ ಮಹತ್ವದ್ದು. ಯಾಕಂದರೆ ಸೋದರಿಂದ ಅವ್ರಿಗೆ ಮನಸ್ಸಿಗೆ ಹತ್ತುವುದಿಲ್ಲ, ಗೆಲ್ಲದ್ರಿಂದ ನಾವು ಆರಿಸ್ ತಂದೀವಿ ಅನ್ನುವಂಥದ್ದು. ಈಗ ಇದರಲ್ಲಿ ಮಾಡಿದ್ರೆ ಮೀರತ್ನಲ್ಲಿ ಮಾಡಿದ್ರಲ್ಲ, ರಾಹುಲ್ ಗಾಂಧಿ ತಮ್ಮ ಬೇಕಾದ ವ್ಯಕ್ತಿ ನಿಲ್ಲಿಸಿ ಗೆಲ್ಲಿಸಿದ್ರು, ಸೋತಿದ್ರು ಸಹಿತ ಏ ನಮ್ಮ ಮನುಷ್ಯ ನಾವು ನಿಂತಿಲ್ಲಲ್ಲ ಅಪ್ಪ ನಮ್ಮ ಮನುಷ್ಯನ ಸೋಸ್ತಾರೆ ಬೇಡ ಅನ್ನೋದು. ಗೆದ್ರೆ ನೋಡಿ ನಮ್ಮ ಆಳಿನ ಗೆಲ್ಲಕ್ಕಾಗಲಿಲ್ಲ ನಮ್ಮ ಮನೆಯಾಗಿನವನ್ನ ನಮ್ಮನ್ನ ಗೆಲ್ತಾರೆ ಅಂತ ಒಂದು ಮೆಸೇಜ್ ಕೊಡೋದು. ಈ ಒಂದು